प्रजा मार्ग न्यूज के स्वागत नानु ऐश्वर्य मोदलिगे इवत्तिन मुख्य अंशगळु अण्णय्यप्प लुक् नल्लि एंट्री कोट्ट क्रेजी स्टार पाकिस्तानदल्लि हिंदू महिळेय हत्ये बिडुगडेगे सिद्धवाद क्रांति ट्रेलर कर्नाटक विधानसभा चुनावणे नंतर जेडीएस पक्षवु कर्नाटकदिंद निर्णामवागलिदे अंत बीजेपी संसद तेजस्वी सूर्य वाग्दाळि नडेसिद्दारे केंद्र गृह सचिव अमित शाह संबंधिसिदंते एचडी कुमारस्वामी अवरु बळसिरुव असंसदीय पद अवर राजकीय हताशेयन्न प्रतिबिंबिसुत्तदे अंत हेळिद्दारे। प्रतिनित्य सरासरि 5 लक्ष जनरिंद मेट्रो बळकेयागुत्तिदे तिंगळिगे 30 कोटि रूपायि आदाय बरुत्तिद्दु 5 कोटि लाभवागुत्तिदे होस वर्षद संभ्रमदल्लि नम्म मेट्रोगे भर्जरि आदाय हरिदु बंदिदे ಒಂದೇ ದಿನ ನಮ್ಮ ಮೆಟ್ರೋಗೆ 1.7 ಕೋಟಿಗೂ ಹೆಚ್ಚಿನ ಆದಾಯ ದೊರೆತಿದೆ। ಅನೇಕ ವರ್ಷಗಳಿಂದ ಕಳಸಾ ಬಂಡೂರಿ ಯೋಜನೆಗಾಗಿ ರಾಜ್ಯದಲ್ಲಿ ಹೋರಾಟ ನಡೆಯುತ್ತಿತ್ತು। ಈ ಬಗ್ಗೆ ಹೇಳಿಕೆ ನೀಡಿದ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಇನ್ನು ಸುಲಭವಾಗಿ ಯೋಜನೆಗೆ ಚಾಲನೆ ಸಿಗಲಿದೆ ಎಂದಿದ್ದರು। ಆದರೆ ಈಗ ಗೋವಾ ಸರ್ಕಾರ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಗೆ ನೀರು ಎರಚಿದೆ। ನೆನ್ನೆ ಉಗ್ರರು ದಾಳಿ ನಡೆಸಿ ನಾಲ್ವರನ್ನು ಬಲಿ ಪಡೆದುಕೊಂಡಿದ್ದ ಜಮ್ಮು ಮತ್ತು ಕಾಶ್ಮೀರದ ರಚೌರಿಯಲ್ಲಿ ಸ್ಫೋಟವೊಂದು ಸಂಭವಿಸಿದ್ದು ಘಟನೆಯಲ್ಲಿ ಮಗುವೊಂದು ಸಾವನ್ನಪ್ಪಿ ಐವರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಇಂದು ನಡೆದಿದೆ। ಉಗ್ರರು ಗುಂಡಿನ ದಾಳಿ ನಡೆಸಿದ ಮನೆಯಲ್ಲಿಯೇ ಸ್ಫೋಟ ಸಂಭವಿಸಿದೆ ಅಂತ ತಿಳಿದುಬಂದಿದೆ। 500 ಹಾಗೂ 1000 ಮುಖಬೆಲೆಯ ನೋಟುಗಳನ್ನು ಅಮಾನ್ಯ ಮಾಡಿದ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಗಳ ಸಂಬಂಧ ಸುಪ್ರೀಂ ಕೋರ್ಟ್ ಇಂದು ತೀರ್ಪು ನೀಡಿದ್ದು ಕೇಂದ್ರದ ಹಣಕಾಸು ಮಾಜಿ ಸಚಿವ ಪಿ ಚಿದಂಬರಂ ಅವರು ಸೋಮವಾರ ಸುಪ್ರೀಂ ಕೋರ್ಟ್ನ ಬಹುಮತದ ತೀರ್ಪು ನೋಟು ಅಮಾನ್ಯೀಕರಣ ಉದ್ದೇಶವನ್ನು ಸಾಧಿಸಲಾಗಿದೆಯೇ ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಲಭಿಸಿದೆ ಎಂದಿದ್ದಾರೆ। ಆಸ್ಟ್ರೇಲಿಯಾ ಬೀಚ್ನಲ್ಲಿ ಎರಡು ಹೆಲಿಕಾಪ್ಟರ್ಗಳ ನಡುವೆ ಡಿಕ್ಕಿ ಸಂಭವಿಸಿದ್ದು ಘಟನೆಯಲ್ಲಿ ಕನಿಷ್ಠ 4 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ತಿಳಿದುಬಂದಿದೆ। ಗೋಲ್ಡ್ ಕೋಸ್ಟ್ನ ಉತ್ತರದ ಬೀಚ್ನ ಮೇನ್ ಬೀಚ್ನಲ್ಲಿರುವ ಸೀವಲ್ ಥೀಮ್ ಪಾರ್ಕ್ ಬಳಿ ಈ ದುರಂತ ಸಂಭವಿಸಿದ್ದು ಹೆಲಿಕಾಪ್ಟರ್ಗಳು ಡಿಕ್ಕಿಯಾಗಿ 4 ಜನರು ಸಾವನ್ನಪ್ಪಿದ್ದಾರೆ ಮತ್ತು 3 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಪೊಲೀಸರು ಖಚಿತಪಡಿಸಿದ್ದಾರೆ। ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಕಳೆದ ವಾರ ನಡೆದ 44 ವರ್ಷದ ಹಿಂದೂ ಮಹಿಳೆಯ ಹತ್ಯೆಗೆ ಬಳಸಲಾಗಿದೆ ಅಂತ ನಂಬಲಾಗಿರುವ ಆಯುಧವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ। ದಯಾಬೇಲ್ ಎಂಬುವರ ಶವ ಡಿಸೆಂಬರ್ 27ರಂದು ಪ್ರಾಂತ್ಯದ ಸಂಗರ್ ಜಿಲ್ಲೆಯ ಸಿಂಜಿರೋ ಗ್ರಾಮದ ಸಾಸಿವೆ ಗದ್ದೆಯಲ್ಲಿ ಪತ್ತೆಯಾಗಿದ್ದು ಅಲ್ಪಸಂಖ್ಯಾತ ಹಿಂದೂ ಸಮುದಾಯದಲ್ಲಿ ಭಯ ಮತ್ತು ಆತಂಕವನ್ನು ಉಂಟು ಮಾಡಿದೆ। ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಹೊಸ ವರ್ಷ 2023ರಲ್ಲಿ ಸ್ಯಾಂಡಲ್ವುಡ್ನ ಬಹು ನಿರೀಕ್ಷಿತ ಚಿತ್ರ ಕ್ರಾಂತಿಯ ಟ್ರೇಲರ್ ಜನವರಿ 7ರಂದು ಬಿಡುಗಡೆಯಾಗಲಿದೆ। ಕ್ರಾಂತಿಯ ಥಿಯೇಟರ್ ಟ್ರೇಲರ್ ಜನವರಿ 7ರಂದು ಬಿಡುಗಡೆಯಾಗಲಿದೆ ಅಂತ ಚಿತ್ರತಂಡ ಹೇಳಿಕೊಂಡಿದೆ। ದರ್ಶನ್ ಅಭಿಮಾನಿಗಳಿಗೆ ಈ ವರ್ಷದ ಆರಂಭದಲ್ಲೇ ಹಬ್ಬವೆಂದೇ ಹೇಳಬಹುದು। ಧ್ರುವ ಸರ್ಜಾ ಮತ್ತು ನಿರ್ದೇಶಕ ಪ್ರೇಮ್ ಕಾಂಬಿನೇಷನ್ ಸಿನಿಮಾ ಬರ್ತಿದೆ ಎಂದಾಗಲೇ ಒಂದಿಷ್ಟು ಕುತೂಹಲಗಳು ಮೂಡಿದ್ವು। ಅದರಂತೆ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿದ್ದ ಕೆಡಿ ಚಿತ್ರದ ಶೀರ್ಷಿಕೆ ಅನಾವರಣದ ಟೀಸರ್ ಎಲ್ಲರ ಗಮನ ಸೆಳೆದಿತ್ತು। ಇದೀಗ ಇದೇ ಕೆಡಿ ಅಂಗಳದಿಂದ ಹೊಸ ಸುದ್ದಿಯನ್ನ ಹೊರತಂದಿದ್ದಾರೆ ಪ್ರೇಮ್। ಆ ನಿಟ್ಟಿನಲ್ಲಿ ಪ್ರೇಮ್ ಪರಿಚಯ ಮಾಡಿರುವ ಮೊದಲ ಪಾತ್ರ ಅಣ್ಣಯ್ಯಪ್ಪ। ಈ ಪಾತ್ರವನ್ನ ಕ್ರೇಜಿ ಸ್ಟಾರ್ ರವಿಚಂದ್ರ ನಿರ್ವಹಿಸುತ್ತಿದ್ದು ಅವರ ಬರ್ಜರಿ ಲುಕ್ ಅನ್ನು ಹೊಸ ವರ್ಷದಂದು ಚಿತ್ರತಂಡ ರಿವೀಲ್ ಮಾಡಿದೆ। 2024ರ ಟಿ20 ವಿಶ್ವಕಪ್ ಟೂರ್ನಿಗೆ ಸಿದ್ಧತೆ ಹಂತವಾಗಿ ಶ್ರೀಲಂಕಾ ವಿರುದ್ಧ ಟಿ20 ಸರಣಿಗೆ ಟೀಂ ಇಂಡಿಯಾ ಸಜ್ಜಾಗಿದೆ। ಹಾರ್ದಿಕ್ ಪಾಂಡ್ಯ ನೇತೃತ್ವದಲ್ಲಿ ಟೀಂ ಇಂಡಿಯಾ ಕಣಕ್ಕಿಳಿದಿದ್ದು ಟಿ20 ವಿಶ್ವಕಪ್ ಟೂರ್ನಿಯ ಸಿದ್ಧತಾ ಹಂತದಲ್ಲಿ ಈ ಟೂರ್ನಿ ಪಾಂಡ್ಯ ಅಂಡ್ ಟೀಮ್ಗೆ ಮಹತ್ವದ್ದಾಗಿದೆ। ಇನ್ನು ಮೊದಲನೆಯ ಪಂದ್ಯ ನಾಳೆ ಸಂಜೆ 7 ಗಂಟೆಗೆ ಮುಂಬೈನ ವಾಂಕಡೆ ಕ್ರೀಡಾಂಗಣದಲ್ಲಿ ನಡೆಯಲಿದೆ। ಇವಿಷ್ಟೇ ಇವತ್ತಿನ ಟಾಪ್ ನ್ಯೂಸ್। ವಿನೂತನ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಮಾರ್ಗ ನ್ಯೂಸ್। ಇದು ಜನಸಾಮಾನ್ಯರ ಧ್ವನಿ। ನಮಸ್ಕಾರ। ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ। ನಮಸ್ಕಾರ। ನಮಸ್ಕಾರ। ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್। ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು।